ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನೋಡಿ ರಾಗಿ ಹಿಟ್ಟು ತಗೊಂಡಿದ್ದೀನಿ. ರಾಗಿ ಹಿಟ್ಟಿನ ಜೊತೆಗೆ ಚಿರೋಟಿ ರವೆ ತಗೊಂಡಿದ್ದೀನಿ. ಇವತ್ತು ರಾಗಿ ರವಾ ದೋಸೆ ಅಂತ ಮಾಡ್ತಾ ಇದ್ದೀನಿ. ಇದೆರಡನ್ನು ಫಸ್ಟು ಜರಡಿ ಇಟ್ಕೊಂಡು ಶುದ್ಧ ಮಾಡ್ಕೋಬೇಕು. ನಾವೆಷ್ಟೇ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೂ ಕೂಡ ಅದು ಬೇಗ ಹಾಳಾಗಿರುತ್ತೆ. ಹಿಟ್ಟುಗಳು ಮತ್ತು ಚಿರೋಟಿ ರವೆ ಅಷ್ಟೇ, ಬೇಗ ಹುಳ ಹತ್ಬಿಡುತ್ತೆ. ಆದ್ದರಿಂದ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಎರಡನ್ನು ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಅರ್ಧ ಬಟ್ಲು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಒಂದು ರಾಗಿ ಹಿಟ್ಟು, ಒಂದು ಚಿರೋಟಿ ರವೆ, ಅರ್ಧ ಅಕ್ಕಿ ಹಿಟ್ಟು. ಇದ್ರ ಜೊತೆಗೆ ನೋಡಿ ಒಂದು ಸ್ವಲ್ಪ ಜೀರಿಗೆನ ಕುಟ್ಟಿಟ್ಕೊಂಡಿದ್ದೀನಿ. ಒಂದು ಮೂರು ಒಣ ಮೆಣಸಿನ್ಕಾಯಿನ ಚಿಕ್ಕದಾಗಿ ಮುರಿದಿಟ್ಕೊಂಡಿದ್ದೀನಿ, ಬೀಜ ಸಮೇತ ಮುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ನಾನು ಒಂದು ಬಟ್ಲು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಒಂದು ಬಟ್ಲು ರಾಗಿ ಹಿಟ್ಟಿಗೆ ಒಂದು ಬಟ್ಲೆ ಚಿರೋಟಿ ರವೆ ತಗೊಂಡಿದ್ದೀನಿ. ದ ಮೀಡಿಯಮ್ ಸೈಜ್ ರವೆ ತಗೊಳ್ತಾರೆ ಕೆಲವರು, ಆದರೆ ನಾನು ಇದನ್ನೇ ಚಿರೋಟಿ ರವೆನೇ ತೊಗೊಂಡಿದ್ದೀನಿ. ಇದಷ್ಟು ನೀಟಾಗಿ ಕಲಸೋಣ. ಮತ್ತು ಅರ್ಧ ಬಟ್ಲು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಕೆಲವರು ಶುಗರ್ನವರು ಇದ್ದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದಿಲ್ಲ, ಅದ್ರ ಬದಲಿಗೆ ಇನ್ನೂ ಒಂದು ಸ್ವಲ್ಪ ರವೆನೇ ಹಾಕೋಬೋದು. ನಾನು ಅಕ್ಕಿ ಹಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಫಸ್ಟು ಕಲಸಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡಬೇಕು. ಯಾಕೆಂದರೆ ಚಿರೋಟಿ ರವೆ ಹಾಕಿರೋದ್ರಿಂದ ರವೆ ನೆನ್ಕೊಂಡು ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ. ನೋಡಿ ಒಂದು ಬಟ್ಲು ನೀರು ಹಾಕಿದ್ದೀನಿ. ಎರಡು ಬಟ್ಲು ನೀರು ಹಾಕಿದ್ದೀನಿ. ಗಂಟಿಲ್ದಂಗೆ ನೀಟಾಗಿ ಕಲಸ್ಕೋಬೇಕು. ನೋಡಿ ನೀರು ಇನ್ನೂ ಹಿಡಿಸುತ್ತೆ. ಗಂಟಿಲ್ದಂಗೆ ಚೆನ್ನಾಗಿ ಕಲಸ್ಬೇಕು ಅಂದರೆ ನಾವು ಹಿಟ್ಟನ್ನು ನೀಟಾಗಿ ಜರಡಿ ಹಿಡಿದಿರಬೇಕು. ಆವಾಗ ಈಗ ಫ್ರೆಶ್ಶಾಗಿ ಜರಡಿ, ನಾವೇ ಜರಡಿ ಹಿಡಿದಿಟ್ಟಿದ್ರು ಕೂಡ ಈಗ ಫ್ರೆಶ್ಶಾಗಿ ಜರಡಿ ಹಿಡಿದ್ರೆ ಅಷ್ಟೊಂದು ಗಂಟಾಗೋದಿಲ್ಲ. ನೋಡಿ ಒಂದು ಗಂಟಿಲ್ದಂಗೆ ಸಾಕಷ್ಟು ನೀರು ಹಾಕ್ಕೊಂಡು ಈ ಹದಕ್ಕೆ ಕಲಸ್ಕೊಂಡಿದ್ದೀನಿ. ಚೆನ್ನಾಗಾಗಿದೆ ಇವಾಗ. ಈಗ ನಾವು ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಡಬೇಕು, ಒಂದು 20 ನಿಮಿಷನಾದ್ರು ಮುಚ್ಚಿಡಬೇಕು. ನೋಡಿ ಎಲ್ಲೂ ಹಿಟ್ಟು ಗಿಟ್ಟು ಕಟ್ಕೊಂಡಿಲ್ಲ, ಇದರಲ್ಲಿ ನೀಟಾಗಾಗಿದೆ. ಹಿಟ್ಟನ್ನು ಕಲಸಿಟ್ಟಿದ್ದಾಗಿದೆ, ಚಿರೋಟಿ ರವೆ ಆಗಿರೋದ್ರಿಂದ ಇದು ನೆನ್ಕೋಬೇಕು. ಅರ್ಧ ಗಂಟೆ ನೆನಿಲಿ, ಮುಚ್ಚಿಟ್ಟಿರ್ತೀನಿ. ನೋಡಿ ದಿಢೀರಂತ ಮಾಡೋ ಅಂಥ ದೋಸೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲಿದೆ. ಈಗ ನೆಕ್ಸ್ಟು ನಮಗೆ ತುಂಬ ಟೈಮ್ ಇರುತ್ತೆ, ಅದು ನೆನೆಯಬೇಕಲ್ಲ ಇನ್ನು ಅರ್ಧ ಗಂಟೆಗೆ. ಈಗ ನಾನು ಚಟ್ನಿ ಪುಡಿನಲ್ಲಿ ಚಟ್ನಿ ಇನ್ನೊಂದು ಸ್ವಲ್ಪ ಹದವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಇದು ನಾನು ಈ ರೆಸಿಪಿನ ಮಾಡಿದ್ದೀನಿ ನಮ್ಮ ಚಾನಲ್ನಲ್ಲಿ, ಇದನ್ನು ನೋಡ್ಕೋಬಹುದು. ಚಟ್ನಿ ಪುಡಿ ಅನ್ನ ಅಂತ ಮಾಡಿದ್ದೀನಲ್ಲ, ಆ ರೆಸಿಪಿ ಇದು. ಇದರಲ್ಲಿ ಕಡಲೆಬೇಳೆ, ತೊಗರಿಬೇಳೆ ಅದರಲ್ಲೆಲ್ಲ ಇಂಗ್ರೀಡಿಯೆಂಟ್ಸು ತುಂಬ ಹಾಕಿ ಮಾಡಿದ್ದೀನಿ. ಈ ಚಟ್ನಿ ಪುಡಿನ ಉಪಯೋಗಿಸ್ಕೊಂಡು ನಾವು ಈಗ ಚಟ್ನಿ ಮಾಡ್ಕೊಳ್ಳೋಣ. ಅದು ಕೆಂಪು ಚಟ್ನಿ ಆಗುತ್ತೆ. ನೋಡಿ ನಾನು ತೋರಿಸಿದ್ನಲ್ಲ, ಆ ಚಟ್ನಿ ಪುಡಿನಲ್ಲಿ ಒಂದು 4 ಚಮಚ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, 2 ಇಳುಕು ಬೆಳ್ಳುಳ್ಳಿ, ಉಪ್ಪು. ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ರೆ ಈಗ ಫ್ರೆಶ್ ಚಟ್ನಿ ಆಗುತ್ತೆ. ನಾವು ಎಲ್ಲ ಹುರ್ಕೋಬೇಕಾಗಿತ್ತಲ್ಲ, ಅದ್ರ ಬದಲಾಗಿ ನಾನು ಚಟ್ನಿ ಪುಡಿಯನ್ನೇ ಬಳಸ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ನೀರು ಹಾಕಿ ಕಲಸಿದ್ದೀನಿ. ಇದ್ರ ಒಳಗಡೆ ಎಲ್ಲದನ್ನು ತುಂಬ್ಕೋಬೇಕು. ತೆಂಗಿನಕಾಯಿ, ಈಗ ನೀರು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇಲ್ಲಾಂದರೆ ಚಟ್ನಿ ಪುಡಿಗೆ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ. ನೋಡಿ ದಿಢೀರಂತ ಚಟ್ನಿ ಕೂಡ ರೆಡಿ ಆಯಿತು. ಈಗ ಒಂದು ಬಟ್ಲಿಗೆ ಹಾಕ್ತಾ ಇದ್ದೀನಿ. ನೋಡಿ ಈಗ ಮಾಡಿದ್ದ ಕೆಂಪು ಚಟ್ನಿ ಪುಡಿನಲ್ಲಿ ಚಟ್ನಿ ಮಾಡಿರೋದು. ನೆನ್ನೆ ನಾನು ಮಾಡಿರೋದು
ಹೀರೆಕಾಯಿ ಪಚ್ಚಡಿ ಇದೆ, ಇದೆರಡನ್ನು ದೋಸೆಗೆ ಈಗ ಉಪಯೋಗಿಸ್ಕೋಬಹುದು. ಈಗ ನೋಡೋಣ ಹಿಟ್ಟು ನೆಂದಿರುತ್ತೆ. ನೋಡಿ ಈ ರೀತಿ ದಿಢೀರಂತ ದೋಸೆ ಮಾಡಿದ್ರೂ ಕೂಡ ಒಂದು ಅರ್ಧ ಗಂಟೆ ನಮಗೆ ಟೈಮ್ ಸಿಗುತ್ತೆ ಹಿಟ್ಟು ನೆನೆಯೋದಕ್ಕೆ. ಆವಾಗ ಮಿಕ್ಕಿದ ಕೆಲಸಗಳು ಮಾಡ್ಕೋಬೋದು, ಮತ್ತು ಚಟ್ನಿಗಳು ಪಲ್ಯ ಏನು ಬೇಕಾದರೂ ಮಾಡ್ಕೋಬೋದು. ಈಗ ನೋಡಿ ಇದಿಷ್ಟನ್ನು ಇದರೊಳಗಡೆ ಹಾಕ್ತಾ ಇದ್ದೀನಿ. ಜೀರಿಗೆನ ಇಡೀ ಇಡೀ ಜೀರಿಗೆ ಹಾಕಿದರೆ ಒಂದೇ ಹತ್ರ ತೇಲ್ಕೊಂಡಿರುತ್ತೆ ಅಂತ ಒಂದು ಸ್ವಲ್ಪ ಕುಟ್ಟಿ ಬದುಗ್ಲ ಬದುಗ್ಲ ಮಾಡ್ಕೊಂಡಿದ್ದೀನಿ. ಈಗ ಸೌಟಲ್ಲೇ ಆಡಿಸಿದ್ರೆ ಸಾಕು. ನೋಡಿ ಹಿಟ್ಟು ಗಟ್ಟಿಯಾಗಿದೆ, ಇಷ್ಟು ಗಟ್ಟಿಯಾಗಿರಬಾರ್ದು, ಒಂದು ಸ್ವಲ್ಪ ತೆಳುವಾಗಿರಬೇಕು. ನಾವು ನೀರು ದೋಸೆ ಹಾಕ್ತೀವಲ್ಲ ಆ ಹದಕ್ಕೆ ಇವಾಗ ನೀರು ಹಾಕಿ ಹದ ಮಾಡ್ಕೊಳ್ಳೋಣ. ಇದು ತುಂಬ ನೀರು ಥರನೇ ಇರಬೇಕು, ಗಟ್ಟಿಯಾದರೆ ಚೆನ್ನಾಗಿರೋದಿಲ್ಲ ದೋಸೆ. ನೋಡಿ ಈ ಥರ ಇದೆ, ನಾವು ಒಂದು ಸ್ವಲ್ಪ ನೀರು ಉಸುತ್ತೆ. ನೋಡಿ ಇವಾಗ ಹದವಾಗಾಯಿತು. ಈಗ ದೋಸೆ ಹಾಕೋಣ. ನೋಡಿ ಎಲ್ಲ ಹಾಕಿ ಹಿಟ್ಟು ಕಲಸಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ ಗ್ಯಾಸ್ ಹಚ್ಚಿ ತವ ಇಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಚೋಣ. ಇದಕ್ಕೆ ಆಕಾರ ಅಂತ ಏನಿಲ್ಲ, ಅಂದರೆ ಚೆನ್ನಾಗಿ ಕಾದಿರಬೇಕು, ಮುಂಚೆ ಚೆನ್ನಾಗಿ ಕಾದಿರಬೇಕು. ಹಾಕುವಾಗ ನಾವು ಹಾಗೆ ಇಟ್ಟಿರ್ತೀವಲ್ಲ ಹಿಟ್ಟು, ಹಾಕುವಾಗ ಅದು ತಳಗಡೆ ಕಟ್ಕೊಂಡಂಗಾಗಿರುತ್ತೆ. ಅದಕ್ಕೆ ಪ್ರತಿ ಸಲನೂ ನಾವು ಕೈಯಾಡಿ ಕೈಯಾಡಿನೇ ಹಾಕಬೇಕು. ಯಾವ ಆಕಾರದಲ್ಲಿ ಬೇಕಾದ್ರೆ ಹಾಕ್ಬೋದು. ಫಿಲಪ್ ಮಾಡಿ ಖಾಲಿ ಇರೋ ಜಾಗ ಫಿಲಪ್ ಮಾಡಿದ್ರೆ ಆಯಿತು. ಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬಹುದು. ನೋಡಿ ತಳ ಬಿಟ್ಟು ಎದ್ದೊಳೋ ತನಕ ತೆಗಿಯಕ್ಕೆ ಹೋಗ್ಬಾರ್ದು, ಚೆನ್ನಾಗಿ ಬರುತ್ತೆ, ಕೆಳಗಡೆ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಎತ್ತಬಾರ್ದು. ನೋಡಿ ಇವಾಗ ತನ್ನಿಂದ ತಾನೇ ದಡ ಎದ್ದಿರುತ್ತೆ. ನಾವು ಇದು ಫುಲ್ಲು ದಡದ ತನಕ ಹಾಕಿದರೆ ಇಲ್ಲಿ ಒಂದು ಸ್ವಲ್ಪ ಹೀಗೆ ಅಂದ್ಕೊಳ್ಳಿ, ನಡುವಂತರಕ್ಕೆ ಬಿಟ್ಟಿದ್ರೆ ಅದೇ ಎದ್ದಳುತ್ತೆ, ಕೊನೆವರೆಗೂ ಹಾಕಿದರೆ ಒಂದು ಸ್ವಲ್ಪ ಬಿಡಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಬರ್ತಾ ಇದೆ. ಇದನ್ನ ನಾವು ಮತ್ತೆ ಮಗ್ಚು ಹಾಕೋದೇನು ಬೇಡ, ತುಂಬ ಚೆನ್ನಾಗಿ ಬರುತ್ತೆ, ಬರಿ ಬರಿ ನನಗೆ ನೋಡಿ ಸಕ್ಕತ್ತಾಗಿ ಬಂತು. ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಮತ್ತೊಂದು ದೋಸೆ ಹಾಕ್ತಾ ಇದ್ದೀನಿ. ರಾಗಿ ದೋಸೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಯ್ದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಿಡ್ಕೊಂಡಂಗಾಗುತ್ತೆ. ಅದರಲ್ಲಿ ನಾನ್ ಸ್ಟಿಕ್ಕಲ್ಲಿ ಏನು ಹಿಡ್ಕೊಳ್ಳೋದಿಲ್ಲ, ಆದ್ರೂ ಎಣ್ಣೆ ಹಾಕಿ ಒಯ್ದ್ರೆ ಚೆನ್ನಾಗಿರುತ್ತೆ. ಮೇಲ್ಗಡೆ ಒಂಚೂರು ಎಣ್ಣೆ ತುಂಬಿಸ್ತೀನಿ.
ನೋಡಿ ಈಗ ಇನ್ನೊಂದು ದೋಸೆ ಕೂಡ ಹಾಕಿದಿನಿ ಈಗ ಗರಿಗರಿಯಾಗಿ ಬಿಸಿಬಿಸಿಯಾಗಿ ಒಬ್ಬರಿಗೆ ಮಾಡಿ ಕೊಡ್ತಾ ಇರಬಹುದು ನೋಡಿ ಗಟ್ಟಿ ಚಟ್ನಿ ಹೀರೆಕಾಯಿ ಪಚ್ಚಡಿ ಮಾಡಿದ್ನಲ್ಲ ಅದು ಮತ್ತೆ ಈ ಗಟ್ಟಿ ಚಟ್ನಿ ಎರಡೂನು ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಈಗ ತೆಗಿತಾ ಇದೀನಿ ನಾವು ಬೇಕು ಅಂದ್ರೆ ಈ ರೀತಿ ಒಂದಸಲ ಮಕ್ಸಾಕಿ ಕೂಡ ಬೇಯಿಸ್ಕೊಬಹುದು ಇನ್ನು ಚೆನ್ನಾಗಿರುತ್ತೆ ನೋಡಿ ಮಕ್ಸಾಕಿದ್ರೂ ಕೂಡ ಈಜಿಯಾಗಿ ಎತ್ತಿ ಹಾಕಬಹುದು ಸಕ್ಕತ್ತ ಬರುತ್ತೆ ಏನು ಹರಿಯೋದಿಲ್ಲ ಏನಿಲ್ಲ ನೋಡಿ ಏನು ಚೆನ್ನಾಗಿ ಬಂದಿದೆ ರಾಗಿ ದೋಸೆ ಇವತ್ತು ನಾನು ಈರುಳ್ಳಿ ಹಾಕಿಲ್ಲ ಈರುಳ್ಳಿ ಹಾಕ್ತಲೇ ಮಾಡಿರೋದು ಸಕ್ಕತ್ತಾಗಿ ಬರುತ್ತೆ ನೋಡಿ ದಡ ಎಲ್ಲ ಎದ್ದಿರುತ್ತೆ ನೋಡಿ ಏನು ಚೆನ್ನಾಗಿ ಬರುತ್ತೆ ಸಕ್ಕತ್ತಾಗಿ ಬರುತ್ತೆ Thank you for watching.